ಹಳೆ ಮರದಿಂದ ಇದನ್ನ ಡೋರ್ನ ಮಾಡಿಸಿದ್ದಾರೆ. ಸೈಡ್ ಅಲ್ಲಿ ನಿಮ್ಗೆ ಒಂದು ಮಾಡ್ಯುಲರ್ ಕಿಚನ್ ಸಹ ನೀವು ನೋಡಬಹುದು. ಇಲ್ಲೇನೆ ಡೋರ್ ಅಂತೂ ಫುಲ್ ತೂಕ ಇದೆ. ಮತ್ತೆ ಏನಂತಂದ್ರೆ ನಿಮ್ಗೆ 2 ಇಂಚ್ ಡೋರ್ನ ಕೊಟ್ಟಿದ್ದಾರೆ. ಈ ವಾಲ್ ಪೈಂಟ್ ಏನ್ ನೋಡ್ತಿದ್ದೀರಾ, ಇದು 4 ಇಂಚು ಪಟ್ಟಿ ಮಾಡಿದಿರುವಂತಹ ಪೈಂಟ್ ಆಗಿರುತ್ತೆ. ಈ ಮನೆನ ವಾಸ್ತು ಪ್ರಕಾರ ಕಟ್ಟಿರೋದ್ರಿಂದ ಕುಬೇರ ಮೂಲೆಯಲ್ಲಿ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ನ ಮಾಡಿದ್ದಾರೆ. ಮನೆಗೆ 14 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಯ್ ಎಲ್ರು, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ತಂದಿರುವಂತಹ ಈ ಮನೆ ಸಿಟಿ ಸೆಂಟರ್ ಇಂದ ಜಸ್ಟ್ 8 ಕಿಲೋಮೀಟರ್ಸ್ ಇದೆ. ಸಿಟಿ ಸೆಂಟರ್ ಅಂತಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಏನಿದೆ ಆ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಈ ಮನೆಗೆ ನಿಮ್ಗೆ 8 ಕಿಲೋಮೀಟರ್ಸ್ ಆಗುತ್ತೆ. ಈ ಮನೆಯ ನಿಯರ್ ಬೈ ಫೆಸಿಲಿಟೀಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲೇನೆ ನೀವು 150-200 ಮೀಟರ್ಸ್ ಹೋದ್ರೆ ನಿಮ್ಗೆ ದಿನನಿತ್ಯದ ಐಟಮ್ಸ್ ಅಂದ್ರೆ ದಿನಸಿ ಆಗಿರಬಹುದು, ಹಾಲು, ಮೊಸರು ಎಲ್ಲಾನು ನೀವು ಪರ್ಚೇಸ್ ಮಾಡಬಹುದು. ಹಾಗೇನೆ 700 ಮೀಟರ್ಸ್ ದೂರದಲ್ಲಿ ನಿಮ್ಗೆ ಒಂದು ಸ್ಕೂಲ್ ಸಹ ಇದೆ, ಅಂಡ್ ಮಾರ್ವೆಲ್ ಪಿ ಯು ಕಾಲೇಜ್ ಸಹ ಇದೆ. ಹಾಗೇನೆ ರಿಂಗ್ ರೋಡ್ ಇಂದ ಒಂದು 500 ಮೀಟರ್ಸ್ ಅಲ್ಲಿ ನಿಮ್ಗೆ ನಿರ್ಮಲ ಹಾಸ್ಪಿಟಲ್ ಸಹ ಇದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಂತಹ ಈ ಜಾಗದಲ್ಲಿ ನಿಮ್ಗೋಸ್ಕರ ಈ ಮನೆಯನ್ನ ತಂದಿದ್ದೀವಿ. ಮನೆಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ, ಬನ್ನಿ. ಈ ಮನೆ ನಿಮ್ಗೆ 2040 ಕಟ್ಟಿರುವಂತಹ 3 BHK ಮನೆ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಹಾಗೆ ನೀವು ನೋಡ್ತಿದ್ದೀರಾ, ಇಲ್ಲಿ ಮನೆ ಔಟ್ ಸೈಡ್ ನೀವು ಒಂದು ಕಾರ್ನ ಆರಾಮಾಗಿ ಪಾರ್ಕ್ ಮಾಡಬಹುದು. ಹಾಗೇನೆ ಈ ಮನೆಯ ವಿಶೇಷತೆ ಏನು ಅಂತಂದ್ರೆ, ಈ ಮನೆನ ಅವರು ಸೇಲ್ಗೆ ಅಂತ ಕನ್ಸ್ಟ್ರಕ್ಟ್ ಮಾಡಿರೋದಲ್ಲ, ಅವ್ರ ಓನ್ ಯೂಸ್ಗೆ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ರು. ಬಟ್ ಬೇರೆ ರೀಸನ್ಗಳಿಂದ ಅವರು ಮನೆನ ಕಂಪ್ಲೀಟ್ ಮಾಡಿ ಹಾಗೆ ಮಾಡಿಬಿಡ್ತಾ ಇದ್ದಾರೆ. ಸೊ ಮನೆ ಹೇಗಿದೆ ನೋಡೋಣ, ಬನ್ನಿ. ಮನೆಯ ಗೇಟ್ ಬಂದು MS Steel ಯೂಸ್ ಮಾಡಿರುವಂತಹ ಬ್ರ್ಯಾಂಡ್. ಹಾಗೆ ನೀವು ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ನೀವು ಒಂದು 2 ಗಾಡಿನ ಆರಾಮಾಗಿ ಪಾರ್ಕ್ ಮಾಡ್ಬೋದು ಬೈಕ್ಸ್. ಹಾಗೇನೆ ಇನ್ನೊಂದು ಏನಂತಂದ್ರೆ, ಎಲೆಕ್ಟ್ರಿಕ್ ಬೈಕ್ಸ್ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಅವರು ಎಲೆಕ್ಟ್ರಿಕ್ ಪಾಯಿಂಟ್ ಸಹ ಇಲ್ಲೇ ಕೊಟ್ಟಿದ್ದಾರೆ, ನೀವು ಚಾರ್ಜ್ ಮಾಡ್ಬೋದು. ಈ ಮನೆಗೆ ಓನ್ ಬೋರ್ ಸಹ ಇದೆ, ಅಂಡ್ ನೀರು 3 ಇಂಚ್ ನೀರು ಬಂದಿದೆ. ಹಾಗೂ ಈವನ್ ಸಂಪ್ ಕೂಡ ಇಲ್ಲೇನೆ ಇದೆ, 6,000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್. ಹಾಗೇನೆ ಈ ಕಡೆ ಬಂತು ಅಂತಂದ್ರೆ ನಿಮ್ಗೆ ಸಿಲಿಂಡರ್ ಪಾಯಿಂಟ್ ಇಡಕ್ಕೆ ಗೇಟ್ ಸಹ ಕೊಟ್ಟಿದ್ದಾರೆ. ಹಾಗೇನೆ ನೋಡ್ಬೋದು ಸೇಫ್ಟಿ ಗ್ರಿಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಡೋರ್ನ ವಿಶೇಷತೆ ಏನು ಅಂತ ಅಂದ್ರೆ, ನಾನು ಮೊದಲೇ ಹೇಳಿದಾಗೆ ಅವರು ಮನೆನ ಸ್ವಂತಕ್ಕೆ ಕಟ್ಟಿರೋದ್ರಿಂದ ಇದು ಅವ್ರ ಸ್ವಂತ ಹಳೆ ಮರದಿಂದ ಇದನ್ನ ಡೋರ್ನ ಮಾಡಿಸಿದ್ದಾರೆ. ಡೋರ್ ಅಂತೂ ಫುಲ್ ತೂಕ ಇದೆ. ಮತ್ತೆ ಏನಂತಂದ್ರೆ ನಿಮ್ಗೆ 2 ಇಂಚ್ ಡೋರ್ನ ಕೊಟ್ಟಿದ್ದಾರೆ, ಅಂಡ್ ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಡೋರ್ದು, ನೀವು ನೋಡಬಹುದು. ಇದ್ ಬಂದು ನಿಮ್ಗೆ ಟೀಕುಡ್ ಆಗಿರುತ್ತೆ ಡೋರ್ ಕಂಪ್ಲೀಟ್ಲಿ, ಅಂಡ್ ಈವನ್ ನಿಮ್ಗೆ ವಿಂಡೋ ಸಹ ಟೀಕ್ ಅಲ್ಲೇ ಕಂಪ್ಲೀಟ್ ಮಾಡಿರ್ತಾರೆ. ಮನೆ ಎಂಟ್ರಿ ಆಗ್ತಿದಾಗೇನೆ ಸೈಡ್ ಅಲ್ಲಿ ನಿಮ್ಗೆ ಒಂದು ಮಾಡ್ಯುಲರ್ ಕಿಚನ್ ಸಹ ನೀವು ನೋಡಬಹುದು ಇಲ್ಲೇನೆ. ಹಾಗೆ ಫ್ರಿಡ್ಜ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ಕೆಲವು ಮನೆಗಳಲ್ಲಿ ಸಪ್ರೇಟ್ ಆಗಿ ಅಂತಾನೆ ಫ್ರಿಡ್ಜ್ಗೆ ಪಾಯಿಂಟ್ ಕೊಟ್ಟಿರೋದಿಲ್ಲ. ಸೊ ಇವರು ನಿಮಗೆ ಅದಕ್ಕೆ ಪಾಯಿಂಟ್ ಆ್ಯಂಡ್ ಸ್ಪೇಸ್ ಸಹ ಬಿಟ್ಟಿದ್ದಾರೆ, ನೀವು ನೋಡಬಹುದು. ಹಾಗೆಯೇ ಎಲ್ಲ ಯೂನಿಟ್ಸು ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಆ್ಯಂಡ್ ಕ್ಯಾಬಿನೆಟ್ ಇದೆ, ಆ್ಯಂಡ್ ಎಲೆಕ್ಟ್ರಿಕ್ ಪಾಯಿಂಟ್ ಸಹ ಇಲ್ಲೇ ಕೊಟ್ಟಿದ್ದಾರೆ. ಬನ್ನಿ ಇವಾಗ ದೇವ್ರ ಮನೆ ಕಡೆ ಹೋಗೋಣ. ಇದೇ ಈ ಮನೆಯ ದೇವರ ಮನೆ, ನೀವು ನೋಡ್ತಿದ್ದೀರಾ ಅಲ್ವಾ. ಇದನ್ನು ಸಹ ನಿಮಗೆ ಟೀ ಕಲ್ಲನ್ನ ಕಂಪ್ಲೀಟ್ ಮಾಡಬಹುದು. ಈ ಮನೆಗೆ ಏನೇನೆಲ್ಲ ಅವರು ಯೂಸ್ ಮಾಡಿದ್ದಾರೆ ಅದು ಅವ್ರದೇ ಸ್ವಂತ ಮರದಿಂದ ಮಾಡಿಸಿರೋದಾಗಿರೋದ್ರಿಂದ ಎಲ್ಲ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಆರ್ಚ್ ನೀವು ನೋಡ್ಬೋದು, ಡಿಸೈನ್ ಎಷ್ಟು ಯೂನಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ವಾ. ಮೇಲೆ ಗಣೇಶ ವಿಗ್ರಹನೂ ಸಹ ಇದೆ, ಅಂಡ್ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಇದು ನಿಮ್ಮ ಲಿವಿಂಗ್ ಹಾಲ್, ನೀವು ಮೇಲೆ ನೋಡ್ಬೋದು ಸಿಂಪಲ್ ಆಗಿರುವಂತಹ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಹಾಗೇನೆ ಈ ವಾಲ್ ಪೈಂಟ್ ಏನ್ ನೋಡ್ತಿದ್ದೀರಾ, ಇದು 4 ಇಂಚು ಪಟ್ಟಿ ಮಾಡಿದಿರುವಂತಹ ಪೈಂಟ್ ಆಗಿರುತ್ತೆ. ಅಂಡ್ ಓವರಾಲ್ ಮನೆಗೆ ಏನ್ ಪೈಂಟ್ ಮಾಡಿಸಿದ್ದಾರೆ, ಎಲ್ಲ ಏಷ್ಯನ್ ಪೈಂಟ್ ಮಾಡಿಸಿದ್ದಾರೆ. ಹಾಗೇನೆ ಇಲ್ಲಿ ನೀವು ನೋಡಬಹುದು ಟಿವಿ ಕ್ಯಾಬಿನೆಟ್ ಎಷ್ಟು ಸಿಂಪಲ್ ಆಗಿರುವಂತಹ ಯುನಿಕ್ ಆಗಿ ಡಿಸೈನ್ ಇದೆ, ವುಡ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ಸ್ವಿಚಸ್ ನಿಮಗೆ ಲೀಸಾ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಬ್ರ್ಯಾಂಡ್ ಆಕ್ಚುಲಿ. ಅಂಡ್ ಕಂಪ್ಲೀಟ್ ವೈರಿಂಗ್ ನಿಮಗೆ ವಿ ಗಾರ್ಡ್ ವೈರಿಂಗ್ ಹಾಕಿದ್ದಾರೆ. ಬನ್ನಿ ಮನೆಯ ಮೊದಲನೇ ರೂಮ್ಗೆ ಹೋಗೋಣ. ಇಲ್ಲಿ ನೀವು ಒಂದು ಆರಾಮಾಗಿ ಒಂದು ಕಾಟ್ನ ಹಾಕ್ಬೋದು. ಹಾಗೆಯೇ ಒಂದು ಚಿಕ್ಕದಾದಂತಹ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಟೋರೇಜ್ಗೆ ಮೇಲೂ ಸಹ ಯೂನಿಟ್ಸ್ನ ಕೊಟ್ಟಿದ್ದಾರೆ. ಒಳ್ಳೆ ಗಾಳಿ ಬೆಳಕಿಗೋಸ್ಕರ ಈವನ್ ದೊಡ್ಡದಾಗಿರುವಂತಹ ವಿಂಡೋ ಸಹ ಇದೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗೋಣ. ಈ ಮನೆನ ವಾಸ್ತು ಪ್ರಕಾರ ಕಟ್ಟಿರೋದ್ರಿಂದ ಕುಬೇರ ಮೂಲೆಯಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ, ತುಂಬಾನೇ ಸ್ಪೇಸ್ ಇರುವಂತಹ ವಾರ್ಡ್ರೋಬ್ಸ್ ಇದು. ಹಾಗೂ ನೀವು ವಾಲ್ ಪೈಂಟ್ನ ನೋಡ್ಬೋದು, ಕಲರ್ ಕಾಂಬಿನೇಷನ್ ಅಲ್ಲಿ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಇಲ್ಲೂ ಸಹ ನಿಮಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ಒಳ್ಳೆ ಗಾಳಿ ಬೆಳಕಿಗೋಸ್ಕರ. ಆ್ಯಂಡ್ ಅಲ್ಲೂ ಒಂದು ಚಿಕ್ಕದಾಗಿರುವಂತಹ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆಯ ಕಾಮನ್ ವಾಶ್ರೂಮ್ ಕಡೆ ಹೋಗೋಣ.
ಇದು ಮನೆಯ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಪ್ರೀಮಿಯಂ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಮನೆಯಲ್ಲಿ ಕಾಮನ್ ಇಂಡಿಯನ್ ಟಾಯ್ಲೆಟ್ ಇಲ್ಲಿದೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ಗೆ ಸಹ ಪಾಯಿಂಟ್ನ ಕೊಟ್ಟಿದ್ದಾರೆ. ಬನ್ನಿ, ಇವಾಗ ಮನೆಯ ಮೇಲ್ಗಡೆ ಒಂದು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಈ ಮನೆಯ ಕನ್ಸ್ಟ್ರಕ್ಷನ್ ಪಾರ್ಟ್ಗೆ ಬಂದರೆ ಈ ಮನೆಗೆ 14 ಪಿಲ್ಲರ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನು ನೀವು ಆರಾಮಾಗಿ 2 ಫ್ಲೋರ್ನ ಕಟ್ಬೋದು. ಹಾಗೆಯೇ ಈ ಮನೆನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ರೆಡ್ ಬ್ರಿಕ್ಸ್ ಅಂದರೆ ಕೆಂಪು ಇಟ್ಟಿಗೆ ಯೂಸ್ ಮಾಡಿ ಕಟ್ಟಿದ್ದಾರೆ. ಹಾಗೂ ಸಿಮೆಂಟ್ ವಿಚಾರಕ್ಕೆ ಬಂದರೆ ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಪೈಪ್ಸ್ ಎಲ್ಲ ನಿಮಗೆ ಆಶೀರ್ವಾದ್ ಬ್ರ್ಯಾಂಡ್ದು ಹಾಕಿದ್ದಾರೆ. ಸೀಲ್ಸ್ ಎಲ್ಲ ಬಂದು ನಿಮಗೆ 550 ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಹೇಳಿರೋ ಹಾಗೆ ನಿಮಗೆ ಟೆರೆಸ್ ಮೇಲಿರುವಂತಹ ಸಿಂಗಲ್ ಬೆಡ್ರೂಮ್ ಆಗಿರುತ್ತೆ. ಇದು ಸ್ಪೇಷಿಯಸ್ ಆಗಿ ರೂಮ್ ಕೊಟ್ಟಿದ್ದಾರೆ. ಹಾಗೂ ತುಂಬಾ ಯೂನಿಟ್ಸ್ ಇದೆ ಮೇಲೆ ಸ್ಟೋರೇಜ್ಗೆ, ನೀವು ನೋಡ್ಬೋದು. ಹಾಗೆಯೇ ಇಲ್ಲೂ ಸಹ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ವಾಶ್ರೂಮ್ ಇದೆ. ಇಂಡಿಯನ್ ಟಾಯ್ಲೆಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಇದೆ. ಅಂಡ್ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ದು ನಿಮಗೆ ಡೀಟೇಲ್ಸ್ ಬೇಕು ಅಂತ ಇದ್ದರೆ, ಮನೆಯ ಸ್ಟಾರ್ಟಿಂಗಿಂದ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದು ವೀಡಿಯೋಸ್ ಫೋಟೋಸ್ ನಮ್ಮ ಹತ್ರ ಇದೆ. ನೀವೇನಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನ ನಿಮಗೆ ಶೇರ್ ಮಾಡ್ಬೋದು. ಸೊ ಈ ಮನೆನ ನೀವು ನಿಮ್ದಾಗಿಸ್ಕೊಳ್ಬೇಕು. ಹಾಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಫಾಲೋ ಮಾಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.